ಚಂದಾಪುರ ಪುರಸಭೆಗೆ ಇದೇ ಡಿಸೆಂಬರ್ 27ರಂದು ಮತದಾನ ನಡೆಯಲಿದೆ. ಪುರಸಭೆಯ ವಾರ್ಡ್ಗಳಲ್ಲಿ ಸಂಚರಿಸಿದಾಗ ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದರು. ಹದಗೆಟ್ಟ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಇಲ್ಲದಿರುವುದು, ಕೆಲವೆಡೆ ಕುಡಿಯುವ ನೀರಿನ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟರು. ನಮಸ್ಕಾರ ಸರ್, ನಾನು ಈ ವಾರ್ಡ್ ನಂಬರ್ 20ರಲ್ಲಿ ಕಳೆದ 12 ವರ್ಷಗಳಿಂದ ನಾನು ಇಲ್ಲಿ ವಾಸಿಸ್ತಾ ಇದ್ದೀನಿ. ಚಂದಾಪುರ ಪುರಸಭೆಯ ವ್ಯಾಪ್ತಿಗೆ ಬರ್ತದೆ. 12 ವರ್ಷದಿಂದನೂ ಈ ವಾರ್ಡ್ಗೆ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ. ಕಳೆದ ಬಾರಿ ಬಿ ಜೆ ಪಿಯಿಂದ ಆಯ್ಕೆ ಆದಂಥ ವಾರ್ಡ್ ನಂಬರ್ನ ಕೌನ್ಸಿಲರು ಈ ಲೇಔಟ್ ಕಡೆ ಬಂದಿಲ್ಲ. ಆಮೇಲೆ ಈ ಅಭಿವೃದ್ಧಿ ಕಡೆ ಈ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಪುರಸಭೆಯಲ್ಲಿ ವರ್ಸ್ಟ್ ವಾರ್ಡ್ ಅಂದರೆ ವಾರ್ಡ್ ನಂಬರ್ 20. ಮೂಲ ಸೌಕರ್ಯ ರೋಡು, ಇಲ್ಲಿ ಎಲ್ಲ ಶಿಕ್ಷಕರು ಅಫಿಷಿಯಲ್ಸೇ ಇರೋದು, ಸಾಫ್ಟ್ವೇರ್ಸೇ ಇರೋದು, ಮೂಲ ಸೌಕರ್ಯ ಈ ಲೇಔಟ್ಗಿಲ್ಲ. ಹಂಗಾಗಿ ಈಗ ನಾವು ಪಕ್ಷ ಅಭಿವೃದ್ಧಿ ಕಾಣದಿರುವುದು ಒಂದೆಡೆಯಾದರೆ ಮತ್ತೊಂದು ಪ್ರಮುಖ ವಿಷಯವಿದೆ. ಅದೇನೆಂದರೆ ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ಲುವುದು. ಮತದಾರರ ಪಟ್ಟಿಯಲ್ಲಿ ಭಾರಿ ಅಕ್ರಮಗಳನ್ನು ಎಸಗಿದ್ದಾರೆ. ಉದಾಹರಣೆಗೆ, ಒಂದು ಕುಟುಂಬ ವಾರ್ಡ್ ನಂಬರ್ 5ರಲ್ಲಿ ವಾಸವಿರುತ್ತಾರೆ. ಆ ಕುಟುಂಬದಲ್ಲಿ 5 ಮತಗಳಿರುತ್ತವೆ. ಅದರಲ್ಲಿ 2 ಮತಗಳನ್ನು ಅದೇ ವಾರ್ಡ್ನಲ್ಲಿ ಇರಿಸಿ ಮಿಕ್ಕ 3 ಮತಗಳನ್ನು ಬೇರೆ ವಾರ್ಡ್ಗೆ ವರ್ಗಾಯಿಸಿದ್ದಾರೆ. ಈ ರೀತಿ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಇದನ್ನು ಯಾವ ರಾಜಕೀಯ ಪಕ್ಷದವರು ಮಾಡಿದ್ದಾರೆ, ಯಾವ ಅಧಿಕಾರಿಗಳು ಇವರಿಗೆ ಸಾಥ್ ನೀಡಿದ್ದಾರೆ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದೆ. ವಾರ್ಡ್ನ ಮತದಾರರನ್ನು ಮಾತನಾಡಿಸಿದಾಗ ಈ ವಿಷಯವು ನಮ್ಮ ಗಮನಕ್ಕೆ ಬಂತು. ಕಾಣದ ಅಭಿವೃದ್ಧಿ ಹಾಗೂ ಮತದಾರರ ಪಟ್ಟಿಯಲ್ಲಿ ಆಗಿರುವ ಪೋಸ್ಟ್ಮಾರ್ಟಮ್ ಬಗ್ಗೆ ಸ್ವತಃ ಮತದಾರರೇ ಸಪ್ತಸ್ವರದೊಂದಿಗೆ ಮಾತನಾಡಿದ್ದು ಹೀಗೆ. ಇಲ್ಲಿ ಸುಮಾರು ಒಂದು 205 ಫ್ಯಾಮಿಲಿ ಇದೆ, 500-600 ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಮಳೆ ಬಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೆಲ್ಲ, ಮಳೆ ಬಂದರೆ ಆಚೆ ಮಕ್ಕಳು ಎಲ್ಲ ಓಡಾಡೋಕ್ಕಾಗಲ್ಲ, ಮಳೆ ಬಂದೆ ಕೆಸರಾಗಿ ಜಾರ್ ಬೀಳ್ತಾ ಇರ್ತಾರೆ. ಪುರಸಭೆ ಯಾರೂ ಈ ಕಡೆ ಬಂದು ನೋಡೋದಿಲ್ಲ. ಸುಮಾರು ವರ್ಷಗಳಿಂದ ಇದೇ ಥರ ಇದೆ, ಯಾರೂ ನಮಗೆ ಅಭಿವೃದ್ಧಿ ಮಾಡ್ತಾ ಇಲ್ಲ. ಪ್ರತಿ ವರ್ಷ ಟ್ಯಾಕ್ಸ್ ಎಲ್ಲ ಕಟ್ಸ್ಕೊತಾರೆ, ಯಾವುದೋ ಒಂದು ಕೆಲಸನೂ ಮಾಡ್ತಾ ಇಲ್ಲ. ಸರ್, ಈಗ ಹಳೆ ಈಗ 27ಕ್ಕೆ ಎಲೆಕ್ಷನ್ ಬರ್ತಾ ಇದೆ, ಹಿಂದೆ ಇದ್ದಂಥ ಒಂದು ಸದಸ್ಯರು ಏನಾದರೂ ಕೆಲಸಗಳು ಮಾಡಿದ್ದಾರಾ ನಿಮ್ಮ ಒಂದು ಲೇಔಟಲ್ಲಿ? ಯಾವುದೋ ಕೆಲಸಗಳು ಮಾಡಿಲ್ಲ, ಕಳೆದ 5 ವರ್ಷದಲ್ಲಿ ಯಾವುದೋ ಕೆಲಸ ಮಾಡಿಲ್ಲ. ಈಗ ಇಲ್ಲಿ ನಿಂತಿರೋರು ಕೇಳ್ಕೊತ ಇರೋದಷ್ಟೇ, ಒಳಚರಂಡಿ ಮಾಡಬೇಕು, ನೀರು ನಮಗೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು. ಯಾವುದು ಎಲ್ಲ ಈಗೆಲ್ಲ ಒಳಚರಂಡಿ ಇಲ್ಲ, ಎಲ್ಲ ಪಿಟ್ಟು ಹೊಡೆದು ಇಲ್ಲೇ ತುಂಬ್ತಾ ಇದೆ. ಅದರಿಂದ ವ್ಯವಸ್ಥೆ ಮಾಡಿಕೊಡ್ಬೇಕು, ರಸ್ತೆ ಮಾಡಿಕೊಡ್ಬೇಕು. ಪ್ರಥಮವಾಗಿ ಒಳಚರಂಡಿ, ಆಮೇಲೆ ಸೆಕೆಂಡು ರಸ್ತೆ ಮಾಡಿಕೊಡ್ಬೇಕು, ಇವೆರಡೇ ನಾವು ಕೇಳ್ತೇವೆ. ಸರ್, ನನ್ನ ಹೆಸರು ರಾಜಶೇಖರ್ ಅಂತ. ನಾನು ಫಾಸ್ಟು 4 ವರ್ಷದಿಂದ ಈ ಲೇಔಟಲ್ಲಿ ಸ್ಟೇ ಇದ್ದೀನಿ, ಇಲ್ಲಿದ್ದೀನಿ. ನಮಗೆ ಇಲ್ಲಿರೋ ದೊಡ್ಡ ಸಮಸ್ಯೆ ಏನಂದರೆ ರೋಡು ಮತ್ತು ಡ್ರೈನೇಜು, ಇವೆರಡೇ ದೊಡ್ಡ ಸಮಸ್ಯೆ. ನಮಗೆ ವಾಟ್ರಿಗೇನು ತೊಂದರೆ ಇಲ್ಲ, ಇದಕ್ಕೆ ಮುಂಚೆ ಇರೋರು ಸರಿ ಇವಾಗಲೂ ಸರಿ ವಾಟ್ರಿಗೆ ಎಲ್ಲ ನಮ್ಗೆ ಒಳ್ಳೆ ಸೌಲಭ್ಯ ಮಾಡಿಕೊಟ್ಟವ್ರೆ. ಬಟ್ ನಮಗಿರೋ ದೊಡ್ಡ ಸಮಸ್ಯೆ ಡ್ರೈನೇಜು ಮತ್ತು ರೋಡು, ಇದು ದೊಡ್ಡ ಪ್ರಾಬ್ಲಮ್ ಇದೆ. ಮತ್ತು ಬೇರೆ ಅಡಿಷ್ನಲ್ ನಮಗೇನು ಇಶ್ಯೂಸ್ ಇಲ್ಲ. ಇಶ್ಯೂಸ್ ಬಂದರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ, ತೊಂದರೆ ಇಲ್ಲ. ಬಟ್ ಒಂದು ಮೈನ್ ಲೈನ್ ಮಾತ್ರ ಒಂದು ಡ್ರೈನೇಜ್ ಆಗಿದೆ ನಮಗೆ. ಆ ಡ್ರೈನೇಜ್ಗೆ ನಮಗೆ ಔಟ್ಲೆಟ್ ಇಲ್ಲ. ಆ ಔಟ್ಲೆಟ್ ಒಂದು ಸಿಕ್ಕಿದ್ರೆ ನಮ್ಗೆ ಇನ್ನೂ ಸಂತೋಷ, ಮಾಡಿಕೊಟ್ರೆ ಇನ್ನೂ ಸಂತೋಷ, ಮಾಡಿಕೊಟ್ರೆ ಬೆಟರ್ ಆಪ್ಷನ್ ಅವ್ರಿಗೆ. ನಮ್ಗೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲೇನು ಇಲ್ಲ. ತುಂಬ ಸಫರ್ ಆಗ್ತಾ ಇದೀವಿ ಡ್ರೈನೇಜಿಂದ, ನಾವು ತುಂಬ ಸಫರ್ ಆಗ್ತಾ ಇದೀವಿ. ಕಳೆದ ಬಾರಿ ಇದ್ದಂಥ ಸದಸ್ಯರು ನಿಮಗೆ ಏನಾದರೂ ಈ ವಾರ್ಡಲ್ಲಿ ಕೆಲಸ ಮಾಡಿದ್ದಾರೆ? ಕಳೆದ ಬಾರಿ ಇದ್ದಂಥ ಸದಸ್ಯರು ನಮಗೆ ಒಂದು ರೋಡ್ಗೆ ಮೈನ್ ಲೈನ್ಗೆ ಡ್ರೈನೇಜ್ ಮಾಡಿಕೊಟ್ಟಿದ್ದಾರೆ, ಮತ್ತು ನೀರಿಗೆ ಯಾವುದೂ ತೊಂದರೆ ಕೊಟ್ಟಿಲ್ಲ. ನೀರದು ಬೋರ್ ಹಾಕ್ಕೊಟ್ಟಿದ್ದಾರೆ ಪಾಪ ಅವರು. ಅವ್ರದ್ದು ಕಳೆದ ಬಾರಿ ಸದಸ್ಯ ನಮಗೇನು ತೊಂದರೆನೂ ಕೊಟ್ಟಿಲ್ಲ, ಚೆನ್ನಾಗಿ ಅವರೂ ಅವ್ರ ಕೈಲಿ ಆದಷ್ಟು ಮಾಡಿದ್ದಾರೆ. ಬಟ್ ಇನ್ಮೇಲೆ ಬರೋರು ಅದನ್ನು ಅಚ್ಚುಕಟ್ಟಾಗಿ ನಮಗೆ ನಿಭಾಯಿಸ್ಕೊಟ್ರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಬಂದಿರೋ ಈಗ ನಿಂತಿರೋಂಥ ಕ್ಯಾಂಡಿಡೇಟ್ಗೆ ನೀವು ನಿಮ್ಮ ಆ್ಯಸ್ ಎ ವೋಟರ್ ಆಗಿ ನೀವೇನು ಕೇಳೋಕ್ಕೆ ಇಷ್ಟಪಡ್ತೀರಿ? ಅದೇ ಇರೋ ಸಮಸ್ಯೆನ ಸಾಲ್ವ್ ಮಾಡಿಕೊಟ್ರೆ ಸಾಕು ನಮಗೆ. ನಮ್ಗೆ ಅದಕ್ಕಿಂತ ಬೇರೆ ನಾವು ದೊಡ್ಡದಾಗ ಅವ್ರ ಹತ್ರ ಏನಿಗೆ ಕೇಳೋಕ್ಕೆ ಕಷ್ಟ ಆಗುತ್ತೆ. ಏನಿದೆಯೋ ಅದನ್ನು ನಿಭಾಯಿಸಿ ಅದನ್ನು ಕ್ಲಿಯರ್ ಆಗಿ ಮಾಡಿಕೊಟ್ರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ. ಎಲೆಕ್ಷನ್ ನೇಮ್ ಈಸ್ ಸಂಜಯ್, ಐ ಆಮ್ ಎನ್ ಎಕ್ಸ್ ಏರ್ ಫೋರ್ಸ್ ಆ್ಯಂಡ್ ದಿಸ್ ಮೈ ವೋಟ್ ಕಮ್ಸ್ ಅಂಡರ್ ವಾರ್ಡ್ ನಂಬರ್ 5 ಆ್ಯಂಡ್ ಮೈ ಮದರ್ ವೋಟ್ ಕಮ್ಸ್ ಇನ್ ವಾರ್ಡ್ ನಂಬರ್ 2. ದಿಸ್ ಲೇಔಟ್ ಐ ಆಮ್ ಸ್ಟೇಯಿಂಗ್ ಆಲ್ಮೋಸ್ಟ್ 11 ಇಯರ್ಸ್. ಮೇನ್ ಅವರ್ ಪ್ರಾಬ್ಲಮ್ ಈಸ್
main is drainage. Drainage, there is no drainage, there is, everybody is facing the problem, that is. Second is mainly road. And road and drainage, if it is done, it will be better for our development. And we expect that something they will do it, but last 11 years, I am the first person to construct a house in this layout. But no one has done anything, but everybody is giving some election time, some कोई भी हम देखो कि इस वी आर वी डोंट हैव एज एन एयरफोर्स पर्सन आई डोंट हैव एनी पार्टी एनी पॉलिटिक्स होर इज डूइंग गुड वर्क वी विल वोट बट वी एक्सपेक्ट दैट समथिंग दिस टाइम दे विल डू इट वी आर गेटिंग ऑफर्स फ्रॉम द ऑल द पार्टीज समथिंग दे हैव डन इट इन बिटवीन लास्ट ईयर बट इट इज इनकम्प्लीट लास्ट ईयर लास्ट टू ईयर्स बैक दे हैव डन द ड्रेनेज बट इट इज नो आउटलेट इज नॉट देयर Because this layout, this condition is like that, it is totally slope one side. And behind it is private land. They are not allowing to leave the water to the outer, that some drainage somewhere it is. Now they have to do some alternate, this one, for it. But Finally, what is your appeal on your contesting candidates? Candidates, it's candidates, I said, no, these candidates, party-wise, it's different. But we expect that anyone who can do better job, we should vote for them. And candidates, we know everyone. See, anyhow, I am basically from Kerala, but I am staying here more than 20-25 years. But I am, as it is, a Karnataka person now. But it's not about the party, but whoever is giving some good to that layout, we should vote for them. No, last time, candidate, what, he did something in your... Yeah, they have done it something. They have done the drainage. What he did? He done drainage, he done it here. They done the one drainage connection they given. But they don't have, we don't have any outlet. That purpose is not solved. But they are telling that we'll do some another alternate, we'll try. And some fund issues also, it's a newly formed this one in the Purasabha. That it's a big project. So almost 20 acres and so many lines are there. That big project, this time they will do it, we expect that. Sir, ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಬಾಬು ರೆಡ್ಡಿ ಅಂತ. ಸರ್, ನೀವು ಎಷ್ಟನೇ ವಾರ್ಡ್ನ ನಿವಾಸಿ ಆಗಿದ್ದೀರಾ ಮತ್ತು ಇಲ್ಲಿರೋ ಮೂಲಭೂತ ಸಮಸ್ಯೆಗಳೇನು? ನಮ್ಮದು ರಾಮಸಾಗರ ಗ್ರಾಮ, ಇಲ್ಲಿ ಎರಡು ವಾರ್ಡ್ ಇದೆ, ಒಂದು ಮೂರು ಒಂದು ನಾಲ್ಕು. ನಾವು ನಾಲ್ಕನೇ ವಾರ್ಡಲ್ಲಿ ವಾಸ ಆಗಿದ್ದೀವಿ. ಏನು ಮೂಲಭೂತ ಸಮಸ್ಯೆ ಏನಿದೆ ನಿಮ್ಮ? ಮೂಲಭೂತ ಸಮಸ್ಯೆ ಸಿಕ್ಕಾಪಟ್ಟಿದೆ ಸರ್. ಅದು ಬೀದಿ ದೀಪ ಇರ್ಬೋದು, ವಾಟರ್ ಸಮಸ್ಯೆ ಇರ್ಬೋದು, ಎಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಕಾಟಾಚಾರಕ್ಕೆ ಹಂಗೆ ಮಾಡ್ತಾರೆ. ಆಮೇಲೆ ಎರಡು ದಿವಸ ಅಷ್ಟೇ ಮತ್ತೆ ಮರ್ತು ಬಿಡ್ತಾರೆ. ಮತ್ತೆ ಇನ್ನೊಂದು ಚುನಾವಣೆ ಬರೋವರೆಗೂ ಅದೇ ರಾಗ, ಅದೇ ತಾಳ, ಅದೇ ಗುಂಡಿ ರಸ್ತೆ, ಅದೇ ನೀರು, ನಲ್ಲಿಗಳಲ್ಲಿ ನೀರು ಬರಲ್ಲ, ಬೋರ್ವೆಲ್ಲ ಸರಿಯಾಗಿ ನೀರು, ಬೆಳಗ್ಗೆ ಸಾಯಂಕಾಲ ನೀರು ಬರಲ್ಲ. ಇದೇ ವ್ಯವಸ್ಥೆ ಮೂಲಭೂತ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಈ ಮೂರನೇ ವಾರ್ಡಲ್ಲಿ ಮನೆ ಇರ್ತದೆ, ಅವ್ರು ನಾಲ್ಕನೇ ವಾರ್ಡು, ಐದನೇ ವಾರ್ಡು, ಎರಡನೇ ವಾರ್ಡ್ನೆಲ್ಲ ಓಟ್ ಕಿ ಒಂದೇ ಮನೆಯವ್ರನ್ನ ಎಲ್ಲ ಪೋಸ್ಟ್ಮಾರ್ಟಮ್ ಮಾಡಿಬಿಟ್ಟವ್ರೆ, ಚಿತ್ರ ಚಿತ್ರ ಮಾಡೋರೆ. ನಿಮ್ಮ ಈ ಮೂರು, ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೆಂಗಿದೆ? ಒಂದು ನಾಲ್ಕನೇ ವಾರ್ಡ್ ಸರ್, ನಮ್ಮ ನಾಲ್ಕನೇ ವಾರ್ಡಲ್ಲಿ ಸುಮಾರು ಒಂದು ಐದಾರು ಮನೆಯವರು ನಮ್ಮ ಫ್ರೆಂಡ್ಸೇ ಬಂದು ಹೇಳಿದ್ದಾರೆ ನಮಗೆ. ನಮ್ಮದು ನಮ್ಮ ತಂದೆ ತಾಯಿದಿಲ್ಲಿದ್ದರೆ ನಂದು ಬೇರೆ ಮೂರನೇ ವಾರ್ಡಲ್ಲಿದೆ ಅಂತದೆ. ಅದು ಯಾಕೆ ಆಗ್ತಾರಾ ಇದೆ, ಏನು ಇದ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಮಾಡಿದವ್ರು ಯಾರು ಅನ್ನೋದು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಇದು ಇದರಿಂದ ಏನು ಲಾಭ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಒಂದೇ ಹತ್ರ ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಇದ್ದರೆ ಇನ್ನು ಒಂದು ಓಟ್ ಇಲ್ಲಿದ್ದು ಮೂರು ಓಟ್ ಬೇರೆ ಕಡೆ ಇದ್ದರೆ ಅದು ಯಾವ ಥರ ಇದು ಚುನಾವಣೆ ನೀತಿ ಇದು ಏನು ತಂದಿದ್ದಾರೆ ಅನ್ನೋದೇ ಈ ಕಾಯ್ದೆ ಗೊತ್ತಾಗ್ತಾ ಇಲ್ಲ. ಇದನ್ನು ನೀವು ಇದನ್ನು ಖುದ್ದಾಗಿ ಪರಿಶೀಲಿಸಿ ಇದಕ್ಕೊಂದು ತೀರ್ಮಾನ ಮಾಡಬೇಕಂತ ನೀವು ಮಾತಾಡಬೇಕು.